ಮತದಾನದಲ್ಲಿ ಬರಿ ಯಾರಿಗೆ ಯಾರ ಬಾಯಿಗೆ ಪೇಡ ತಿನ್ನಿಸ್ತಾರೆ ಮತದಾರರು ಅಂತ ನೋಡೋಣ. ಅವರನ್ನೇ ಮಾತಾಡೋಣ ಇವತ್ತಿನ ಜನಮತದಲ್ಲಿ. ಏನ್ರಿ ಎಲ್ಲರಿಗೆ 10 kg ಅಕ್ಕಿ 2,000 ರೂಪಾಯಿ ಕೊಟ್ರೆ ಯಾರು ಬರ್ತಾರೆ ಕೆಲ್ಸಕ್ಕೆ? ಯಾರು ಬರಲ್ಲ. ಮತ್ತೆಲ್ಲರೂ ಮನೆ ಹಿಡಿದು ಕುಂದಿರ್ತಾರ. ನಾವು ಕೆಲ್ಸಕ್ಕೆಲ್ಲ ಏನ್ ಮಾಡ್ಬೇಕು? ಯಾವ ಲೇಬರ್ ಇಲ್ಲ ಅಂತಂದು ಹೊಲ ಕೈ ಬಿಡ್ಬೇಕು. ಹೌದ್ರಿ, ಬಿಜೆಪಿ ಪಕ್ಷ. ಯಾಕೆ ಬಿಜೆಪಿಗೆ? ಅದು ನಮ್ಮ ಸರ್ಕಾರ ಸರ್, ಒಳ್ಳೆ ಸರ್ಕಾರ. ಇಲ್ಲ, ಇಲ್ಲಿ ಗ್ಯಾರಂಟಿ ಕೊಟ್ಟಿದ್ವಿ ಮಹಿಳೆಯರಿಗೆ ಅಂತ. ಕಾಂಗ್ರೆಸ್ ಗ್ಯಾರಂಟಿ ತಗೊಂಡು ಏನ್ ಮಾಡ್ಬೇಕ್ರಿ? ನಾವು ಸ್ವಂತ ದುಡ್ಡು ನಾವು ಮುಂದೆ ಬರೋದ್ರದಾಗ ಆಸಕ್ತಿ ಇರ್ತೈತಿ. ಇನ್ನೊಬ್ರು ಕೊಡೋದ್ರದಾಗ ಎಷ್ಟು ದಿನ ನಡೀತೈತ್ರಿ ನಮ್ಮ ಜೀವನ? ಲೋಕಸಭಾ ಚುನಾವಣೆಯಲ್ಲಿ ಭಾರಿ ಧಾರವಾಡ ಹೈ ವೋಲ್ಟೇಜ್ ಕ್ಷೇತ್ರವಾಗಿದೆ. ಕಾರಣ ಅಂತಂದ್ರೆ, ಪ್ರಹ್ಲಾದ್ ಜೋಶಿ ಅವರು ಕಳೆದ 4 ಬಾರಿ ಸಂಸದರಾಗಿ ಅನಾಯಾಸವಾಗಿ ಗೆದ್ದು ಬಂದಿದ್ರು, ಆದರೆ 5ನೇ ಬಾರಿ ಒಂದಷ್ಟು ಸವಾಲು ಅವರಿಗೆ ಎದುರಾಗಿದೆ. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ, ಲಿಂಗಾಯತ ಸಮುದಾಯದ ದಿಂಗಾಲೇಶ್ವರ ಸ್ವಾಮೀಜಿಯವರು ಆರಂಭದಲ್ಲಿ ಚುನಾವಣೆ ನಿಲ್ಲೋದಾಗಿ ಹೇಳಿದ್ರು, ಆದರೆ ನಂತರ ನಾಮಪತ್ರವನ್ನು ವಾಪಸ್ ಪಡ್ಕೊಂಡಿದ್ರು. ಆದರೆ ಆ ಫ್ಯಾಕ್ಟರ್ ಎಷ್ಟರ ಮಟ್ಟಿಗೆ ಇಲ್ಲಿ ಕೆಲಸ ಮಾಡುತ್ತೆ ಅಂತ ನೋಡಬೇಕಾಗುತ್ತೆ. ಮತ್ತೊಂದು ಲೋಕಲ್ ಇಶ್ಯೂ ಅಂತಂದ್ರೆ, ಇಲ್ಲಿ ನೇಹಾ ಕೊಲೆ ಪ್ರಕರಣದ ಬಗ್ಗೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಸಾಕಷ್ಟು ಪರ ವಿರೋಧ ಕೂಡ ಮಾತನಾಡಿದ್ರು. ಇನ್ನೊಂದು ಕಡೆ ಕಾಂಗ್ರೆಸ್ನಿಂದ ವಿನೋದ್ ಅಸೂಟಿ ಅವರು ಸ್ಪರ್ಧೆ ಮಾಡಿದರೆ, ಅವರ ಪರವಾಗಿ ಕೂಡ ಕಾಂಗ್ರೆಸ್ ನಾಯಕರು ಸಾಕಷ್ಟು ಪ್ರಚಾರವನ್ನು ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರಿಗೆ ಬಿಜೆಪಿ ಎಲ್ಲ ನಾಯಕರು, ಯಡಿಯೂರಪ್ಪ ಇರ್ಬೋದು, ವಿಜೇಂದ್ರ ಇರ್ಬೋದು, ಹಾಗೆಯೇ ಅಮಿತ್ ಶಾ, ನಡ್ಡಾ ಅವರು ಕೂಡ ಬಂದು ಪ್ರಚಾರವನ್ನು ನಡೆಸಿದ್ದಾರೆ. ಹಾಗಾಗಿ ಧಾರವಾಡದಲ್ಲಿ ಬಾರಿ ಯಾರಿಗೆ ಯಾರ ಬಾಯಿಗೆ ಪೇಡ ತಿನ್ನಿಸ್ತಾರೆ ಮತದಾರರು ಅಂತ ನೋಡೋಣ. ಅವರನ್ನೇ ಮಾತಾಡೋಣ ಇವತ್ತಿನ ಜನಮತದಲ್ಲಿ. ಗೊತ್ತಿಲ್ಲ ಸರ್, ಬಟ್ ನ್ಯಾಯದಿಂದ ಗೆಲ್ಬೇಕು ಅನ್ನೋದು ನನ್ನ ಸರ್. ಅದನ್ನ ಹೇಳಂಗಿಲ್ಲ, ಮೋದಿ ಮೋದಿ ಗೆಲ್ಬೇಕು, ಮೋದಿ. ಯಾಕಂದ್ರೆ ಅವರು ದೇಶಕ್ಕೆ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಸರ್, ಮುಂದೇನು ಮಾಡ್ತಾರೆ ಅನ್ನೋ ಹೋಪ್ ಇದೆ ಸರ್. ಈಗ ಕಂಟಿನ್ಯೂಸ್ ಆಗಿ ಗೆಲ್ಕೊತ ಬಂದಿಂದ ನಮ್ಗೆ ಎಷ್ಟೋ ಹೆಲ್ಪ್ ಆಗಿದೆ ಸರ್, ಎಜುಕೇಷನ್ ಆಗಿರ್ಬೋದು, ಆರ್ಥಿಕವಾಗಿರ್ಬೋದು, ಭಾಳ ಹೆಲ್ಪ್ ಆಗಿದೆ ಸರ್. ಮುಂದೇನು ನಮ್ಮ ದೇಶನ ಇನ್ನೂ ಟಾಪ್ನಲ್ಲಿ ತೊಗೊಂಬರ್ತಾರೆ. ಎಸ್ ಸರ್. ಥರ್ಡ್ ಎಕಾನಮಿ ಆಗತ್ತೆ. ಎಸ್ ಸರ್. ಎಸ್. ನಿಮ್ಮ ಹೆಸರು? ಸ್ವಾತಿ ಸರ್. ಗುಡ್ ಲಕ್, ಒಳ್ಳೆದಾಗಿ. ಮೋದಿನಾರಿ ಬರೋದು? ಹಾಂ. ಅವ್ರಲ್ಲಿದ್ದ ಈ ಪಿ ಎಂ ಕಿಸಾನ್ ಯೋಜನೆ ರೈತರಿಗೆ ತುಂಬ ಹೆಲ್ಪ್ ಆಗೈತಿ. ಸುಮ್ಮನೆ ಈ ರಾಜ್ಯ ಸರ್ಕಾರದ ಏನು ಹೆಲ್ಪ್ ಆಗೈತಿ? ದುಡಿಯೋರ್ನ ಹೆಣ್ಮಕ್ಳನ್ನ 2,000 ಕೊಟ್ಟು ಮನೆ ಕುಂದಿಸ್ಬಿಟ್ರೆ, ಈಗ ದೊಡ್ಡ ದೊಡ್ಡ ರೈತರು ನಾವೆಲ್ಲ 50-60 ಎಕರೆ ಇದ್ದಾರೆ, ಏನು ಮಾಡೋಕೆ ಹೋಗೋಣ? ಹಾಂ, ಎಲ್ಲ ಈಗ ಲೇಬರ್ ಬರವಲ್ರಿ, ಎಲ್ಲ ಹೊಳ ಬೀಳು ಇಟ್ಕೊಂಡು ಕುಂತವಿ, ಏನು ಮಾಡ್ಬೇಕ್ರಿ? ಅದರಿಂದ ಏನು ಮಾಡೋಕ್ಕಾಗ್ತಾ ಇಲ್ಲ. ಗ್ಯಾರಂಟಿಗಳಿಂದ ಕೆಲಸಗಾರ ಸಿಗ್ತಾ ಇಲ್ಲ. ಹಾಂ, ಕೆಲಸಗಾರ ಏನು ರೀ, ಎಲ್ಲರಿಗೆ 10 kg ಅಕ್ಕಿ 2,000 ರೂಪಾಯಿ ಕೊಟ್ಟರೆ ಯಾರು ಬರ್ತಾರೆ ಕೆಲಸಕ್ಕೆ? ಯಾರು ಬರಲ್ಲ. ಮತ್ತೆಲ್ಲರೂ ಮನೆ ಹಿಡಿದು ಕುಂದಿರ್ತಾರೆ. ನಾವು ಕೆಲಸಕ್ಕೆಲ್ಲ ಏನು ಮಾಡ್ಬೇಕು? ಯಾವ ಲೇಬರ್ ಇಲ್ಲ ಅಂತಂದು ಹೊಲ ಕೈ ಬಿಡ್ಬೇಕು. ಅವಾಗ ನಾಳೆ ಒಂದು ಟೈಮ್ ರೀ, ಇವತ್ತಿಲ್ಲ ಇನ್ನೊಂದು 10 ವರ್ಷಕ್ಕಾದ್ರೆ ಹೊಟ್ಟೆಗೆ ತಿನ್ನೋಕೆ ಭಾಳ ಊಟದಕ್ಕೆ ಪ್ರಾಬ್ಲಮ್ ಆಗತ್ತೆ ರೀ. ಇದನ್ನು ಅವರು ಸರ್ಕಾರದವ್ರು ತಿಳ್ಕೊಬೇಕು. ಒಂದು ಹೊತ್ತು ಊಟದ ಪ್ರಾಬ್ಲಮ್ ಆಗತ್ತೆ ರೈತರ. ಹಂಗಾಗಿ ಮೋದಿನ ನಮ್ದು ಯಾರಿಗೂ ಬೇಕು? ಒಂದು 4 ಮಂದಿ ಎಮ್ ಎಲ್ ನಮ್ಮ ಊರಾಗ, ಯಾವನು ನಮ್ಮ ಮನೆ ಸನೇಕ್ ಬರುದಿಲ್ಲ. ಎಲೆಕ್ಷನ್ ಬರ್ಲಿ ಏನೋ ಬರ್ಲಿ, 3 ಮಂದಿ 4 ಮಂದಿ ಎಮ್ ಎಲ್ ನಮ್ಮ ಊರ ಯಾರು ಗುಪ್ಪಿ ಹೊಸ ಪಾರ್ಲಿಮೆಂಟ್? ಒಬ್ಬನು ಆಶ್ರಯ ಮನೆ ಹಾಕಿಲ್ಲ ನನಗೆ. ಈಗ ಹೊಸ ಪಾರ್ಲಿಮೆಂಟ್ ಆಗೈತಲ್ಲ, ಹೊಸ ಪಾರ್ಲಿಮೆಂಟ್ ಒಬ್ಬ ಹೆಂಗಿದೆ ಅಂತ ಕೇಳಕ್ ಬಂದಿಲ್ಲ. ನಾವು ಮೋದಿ ನಾಕವ್ರು. ಥ್ಯಾಂಕ್ ಯು. ಬಿಸಿಲು ಜೋರು ಪಾಪ, ಎಲೆಕ್ಷನ್ ವರ್ಕು, ಟ್ರಾಫಿಕ್ಕು, ಮತ್ತು ನಮ್ಮ ಕೆಲಸ ನಾವು ಮಾಡಬೇಕಲ್ಲ ಸರ್. ಓಕೆ, ಥ್ಯಾಂಕ್ ಯು. ಟ್ರಾಫಿಕ್ ಏನು ಪ್ರಾಬ್ಲಮ್ ಇದೆ? ಟ್ರಾಫಿಕ್ ಪೊಲೀಸರಿಗೆ ಪಾಪ ಏನು ಸಿಬ್ಬಂದಿ ಎಲ್ಲ ಚುನಾವಣೆ ವರ್ಕಿಂಗ್ ಹೋಗಿದೆ ಸರ್, ಎಲ್ಲ ಇದ್ದವರಲ್ಲೇ ಮಾಡಬೇಕು. ಮನೆಯಲ್ಲಿ ಇದ್ದೀರಿ ಪಾಪ ನೀವು? ಇಲ್ಲಿ ಮಾಡಲೇಬೇಕಲ್ಲ ಸರ್. ವ್ಯವಸ್ಥೆ ಮಾಡಿಲ್ವಾ ಟ್ರಾಫಿಕ್ ಪೊಲೀಸರಿಗೆ? ಇಲ್ಲ ಸರ್, ಪಾಯಿಂಟಲ್ಲಿ ಇದಾವೆ ಗಾಡಿ, ಇಲ್ಲೇ ಅಲ್ಲಿ ಪಾರ್ಕಿಂಗ್ ಮಾಡ್ತಾರೆ, ತೆಗಿಸ್ಲೇಬೇಕಾಗುತ್ತೆ, ಓಡಾಡಲೇಬೇಕಾಗುತ್ತೆ. ಒಂದು 5 ನಿಮಿಷ ನಿಲ್ತೀವಿ ಮತ್ತೆ ಬರ್ತೀವಿ. ಹೆಂಗೆ ಅನ್ಸುತ್ತೆ ಎಲೆಕ್ಷನ್ ವರ್ಕು ಇದೆಲ್ಲ ಮಾಡ್ತಿರೋದು? ಎಲೆಕ್ಷನ್ ಇಲ್ಲಿ ಮಾಡಲೇಬೇಕು ಸರ್, ಮಾಡ್ತಾ ಇದ್ದೀವಿ ಅಷ್ಟೇ. ಥ್ಯಾಂಕ್ ಯು. ಏನು ಧಾರವಾಡ ಟೈಮ್ ಧಾರವಾಡ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಸಲ? ಇವ್ರು ನಿಮ್ಮನವ್ರು ಸರ್. ನಿಮ್ಮನವ್ರು ಸರ್? ಅಲ್ಲ ಅಲ್ಲ, ಇಲ್ಲಿ ಲೋಕಸಭಾ ಎಲೆಕ್ಷನ್ ಪ್ರಹ್ಲಾದ್ ಜೋಶಿ. ಪ್ರಹ್ಲಾದ್ ಜೋಶಿ? ವಿನೋದ್ ಅಸೂಟಿ ಇದ್ದಾರೆ. ಯಾರು ನಿಮ್ಮ ಕ್ಯಾಂಡಿಡೇಟ್? ಪ್ರಹ್ಲಾದ್ ಜೋಶಿ ಅವ್ರಿಗೆ. ಬಿಜೆಪಿ ಯಾವಲ್ಲಿ? ಬಿಜೆಪಿ? ಹೌದ್ರಿ, ಬಿಜೆಪಿ ಪಕ್ಷ. ಯಾಕೆ ಬಿಜೆಪಿಗೆ? ಅದು ನಮ್ಮ ಸರ್ಕಾರ ಸರ್, ಒಳ್ಳೆ ಸರ್ಕಾರ. ಇಲ್ಲ, ಇಲ್ಲಿ ಗ್ಯಾರಂಟಿ ಕೊಟ್ಟಿದ್ವಿ ಮಹಿಳೆಯರಿಗೆ ಅಂತ ಕಾಂಗ್ರೆಸ್. ಗ್ಯಾರಂಟಿ ತಗೊಂಡು ಏನು ಮಾಡ್ಬೇಕ್ರಿ? ನಾವು ಸ್ವಂತ ದುಡ್ಡು ನಾವು ಮುಂದೆ ಬರೋದ್ರದಾಗ ಆಸಕ್ತಿ ಇರ್ತೈತಿ. ಇನ್ನೊಬ್ರು ಕೊಡೋದ್ರದಾಗ ಎಷ್ಟು ದಿನ ನಡೀತೈತ್ರಿ ನಮ್ಮ ಜೀವನ? ನಮ್ಗೆ ಅದೆಲ್ಲ ಸರಿ ಅನ್ಸಂಗಿಲ್ಲ ಸರ್. ಇದೇ ನಮ್ಗೆ ನಮ್ಮ ಪಕ್ಷ ನಮ್ಗೆ ಒಳ್ಳೇದು, ಬಿಜೆಪಿ ಪಕ್ಷನೇ ಒಳ್ಳೇದು. ಸೊ ಧಾರವಾಡ ಜಿಲ್ಲೆಯಲ್ಲಿ ಫೇಮಸ್ ಪೇಡ ಧಾರವಾಡ ಪೇಡ ಅಂತೀವಿ, ಬಿಗ್ ಮಿಶ್ರ ಪೇಡ ನೋಡಿ. 1933 ಇಲ್ಲಿ ಬರ್ತಾ ಇದ್ದಾರೆ ಸಾಕಷ್ಟು ಗ್ರಾಹಕರು, ಅವ್ರನ್ನ ಕೂಡ ಮಾತಾಡೋಣ. ಹಾಗೆ ಸಿಬ್ಬಂದಿ ಕೂಡ ಇದ್ದಾರೆ, ಅವ್ರನ್ನ ಮಾತಾಡೋಣ. ಏನು ಹೇಳ್ತಾರೆ ನೋಡೋಣ. ಧಾರವಾಡ ಎಲೆಕ್ಷನ್ ನಡೀತದಲ್ಲಿ ಹೆಂಗನ್ಸುತ್ತೆ?
ಒಳ್ಳೇದೇ ಸರ್. ಯಾರಿಗೆ ಪೇಡ ಈ ಸಲ? ಈ ಸಲ ಪೇಡ ಮೋದಿಗೆ. ನಮ್ದು ಯಾವತ್ತು ಮೋದಿನೇ, ಮೋದಿನೇ ಬರಬೇಕು. ಮೋದಿಗೆ ಒಂದು ಬಾಕ್ಸ್ ಪೇಡ ಕಳಿಸ್ತೇವೆ. ಕಳಿಸಿ ಸರ್, ನಾವು ಸಾಕಷ್ಟು ಸಲ ಕೊಟ್ಟಿದ್ದೀವಿ ಆಲ್ರೆಡಿ ಅವ್ರಿಗೆ, ಮತ್ತೆ ಕೊಡ್ತೀವಿ. ಇಲ್ಲಿ ಬಂದಾಗ ಕೂಡ ಜೋಶಿಯವರು ಒಂದ್ಸಲ ಕೊಟ್ಟಿದ್ರು ಒಂದು ಬಾಕ್ಸ್ ತುಂಬ ಪೇಡ ಕೊಟ್ಟಿದ್ದೀವಿ. ಜೋಶಿಯವ್ರು ಕೊಟ್ಟಿದ್ದೆ ಮೊನ್ನೆ ಅಣ್ಣಾಮಲೆ ಅವ್ರಿಗೂ ಕೊಟ್ಟಿದ್ದೀವಿ, ಮತ್ತೆ ಕೊಡ್ತಾ ಇರ್ತೀವಿ. ಹಾಗೆ ಇನ್ ಮುಂದಿನ ಮೋದಿನ ಪೇಡನೇ ಕೊಡ್ತೀವಿ. ಹಾಂ ಸರ್, ಬಿಗ್ ಮಿಷಾ ಪೇಡ ಕೊಟ್ಟೆ ಕೊಡ್ತೀವಿ. ಹೇಳಿ ಬ್ರದರ್, ಯಾರಿಗೆ ನಿಮ್ಮ ಓಟಿ ಸಲ ಸರ್? ನಮ್ಮ ಮೋದಿ ಓಟಿಗೆ, ಓಟು ಮೋದಿಗೆ ಸರ್. ಯಾಕೆ ಸರ್? ಅವರು ಎಲ್ಲ ಒಳ್ಳೇದು ಮಾಡಿದ್ದಾರೆ, ಅದಕ್ಕೋಸ್ಕರ ಅವ್ರಿಗೆ ಹಾಕ್ತೀವಿ ನಾವು ಓಟು. ಮೋದಿಗೆ ಮಿಶ್ರ ಪೇಡ? ಹೌದು ಸರ್, ನಮ್ಮ ಮಿಶ್ರ ಪೇಡದಲ್ಲಿ ಹುಡುಗರೆಲ್ಲ ಮೋದಿಗೆ ಹಾಕೋರು. ನಾವು ಟೇಸ್ಟ್ ನೋಡಿದ್ದಾರೆ? ಹಾಂ ನೋಡಿದ್ದಾರೆ ಸರ್, ನೋಡಿದ್ದಾರೆ. ಹಾಂ, ಅವ್ರಿಗೂ ಕೊಟ್ಟಿದ್ದಾರೆ ಟೇಸ್ಟು. ಈಗ 10 ವರ್ಷ ಅವರು ರೂಲ್ ಮಾಡಿದಾರಲ್ವಾ, ಈ ಸಲ ಬಂದರೆ ಏನು ಕೆಲಸಗಳಾಗಬೇಕು ಅಂತ ಸರ್? ಇನ್ನೂ ಭಾಳ ಆಗುತ್ತೆ ಸರ್ ಕೆಲಸನೇ, ಮೋದಿಯಿಂದ ಭಾಳ ಕೆಲಸ ಆಗೋದಿದೆ, ಆಗುತ್ತೆ ಸರ್, ಅವ್ರು ಬಂದರೆ ಆಗುತ್ತೆ. ಈಗ ಕಾಂಗ್ರೆಸ್ ಅವ್ರು ಹೇಳ್ತಾರೆ ಯುವಕರಿಗೆ ಉದ್ಯೋಗ ಕೊಟ್ಟಿಲ್ಲ ಬಿ ಜೆ ಪಿ ಬಂದು, ನಿಜನಾ ಸರ್? ಯಾರಿಗೆ ಕೊಟ್ಟಿಲ್ಲ ಅವ್ರಿಗೂ ಇದು ಇಲ್ಲ ಸರ್. ಈಗ ಮೋದಿಯವರು ಮಾಡಿದಾರಲ್ಲ, ಯಾಕೆ ಮಾಡಿಲ್ಲ? ಕಾಂಗ್ರೆಸ್ ಅವ್ರು ಏನು ಮಾಡಿದ್ದಾರೆ ಹೇಳಿ ಹಂಗಂದ್ರೆ? ಮೋದಿಯವರು ಮಾಡಿದಾರಲ್ಲ, ಮತ್ತೆ ವಿಶ್ವಗುರು ಮೋದಿನೇ ಬೇಕು. ಮೋದಿನೇ ಬೇಕು ಸರ್. ಸೊ ಈಗ 3ನೇ ಆರ್ಥಿಕತೆ ಆಗುತ್ತೆ ಅಂತ ಅವ್ರು ಹೇಳ್ತಾರೆ, 5ನೇ ಸ್ಥಾನದಲ್ಲಿದ್ದೀವಿ, ಈಗ 3ಕ್ಕೆ ಹೋಗ್ತೀವಿ ಎಕಾನಮಿ ಅಂತ. ಹೋಗುತ್ತೆ ಸರ್, ಕನ್ಫರ್ಮ್ ಆಗಿ ಹೋಗುತ್ತೆ ಸರ್. ಮೋದಿಯವ್ರು ಬಂದರೆ ಕನ್ಫರ್ಮ್ ಆಗಿ ಹೋಗುತ್ತೆ ಮೋದಿಯವರೇ. ಹಾಂ, ಇನ್ನೂ ಅಭಿವೃದ್ಧಿ ಆಗುತ್ತೆ ಸರ್ ನಮ್ಮ ಇದರಲ್ಲಿ. ಇಂಗ್ಲಿಷ್ ವಿಚ್ ಪಾರ್ಟಿ Is it confidential? No, not issue. It's your opinion. Yeah, Congress. First one. Why Congress? Because of which reason? Yeah, because of many reasons. Yeah. Guarantee? Guarantees? Yeah, in maybe in future, if Congress wins, we'll be seeing in future. Who will be the next Prime Minister in Congress? Rahul Gandhi. Rahul Gandhi. Yeah. Thank you. ನನ್ಗೆ ಐಡಿಯಾ ಇಲ್ಲ ಆ್ಯಕ್ಚುಲಿ, ನಾನು ಬೆಂಗಳೂರಿಂದ ಬಂದಿದ್ದೆ, ಈಗ ನಿನ್ನೆ ಬಂದಿದ್ದೀನಿ. ಹಾಂ, ಓಟಕ್ಕೆ ಬಂದಿದ್ದೀನಿ. ಹಾಂ, ನಾವು ಬಿ ಜೆ ಪಿಗೆ ಆಗ್ತೇವೆ. ಹಾಂ, ಮೋದಿ ಮೋದಿ ಗ್ಯಾರಂಟಿ. ಥ್ಯಾಂಕ್ ಯು. ಜೋರಾಗಿ ನಡೀತಾ ಇದೆ ಧಾರವಾಡದಲ್ಲಿ, ಹೌದು. ಅನ್ಸುತ್ತೆ ಯಾರು ಗೆಲ್ತಾರೆ ಅನ್ಸುತ್ತೆ? ಬೇರೆ ಆಪ್ಷನೇ ಇಲ್ಲ, ಬಿ ಜೆ ಪಿ ಬಿಟ್ಟರೆ ಮತ್ತೆ ಯಾರೂ ಇಲ್ಲ. ಆಪ್ಷನ್ ಇಲ್ವಾ ಧಾರವಾಡ? ಮತ್ತೇನು, ಅಷ್ಟೇ. ಹೇಗೆ ಕ್ಯಾಂಡಿಡೇಟ್ ಆ ಥರ ಇದೆ ಇಲ್ಲ, ಹಾಗಾಗಿ ಈಗ ಆಲ್ರೆಡಿ 4 ಸಲ ಗೆದ್ದಿದ್ದಾರೆ, ಮಿನಿಸ್ಟರ್ ಕೂಡ ಆಗಿದ್ರು. ಅವ್ರು ಮಾಡಿರೋ ಕೆಲಸ ಕಾರ್ಯಗಳಲ್ಲಿ ಇಷ್ಟ ಆಗಿದೆ ಪ್ರಹ್ಲಾದ್ ಜೋಶಿ? ಇಷ್ಟ ಆಗಿದೆ ಅಂತೇಳಿದ್ರೆ ಬೇರೆ ಆಪ್ಷನ್ ಅಂದ್ರೆ ಮತ್ತೆ ಅದೇ ಇರ್ತಲ್ಲ, ಬೇರೆ ಯಾರೂ ಇಲ್ಲ. ಮಾಡಿದ್ರು ಇನ್ನು ಡೆವಲಪ್ ಮಾಡ್ಬೋದಿತ್ತು, ಯಾಕಂದ್ರೆ ಮೋದಿ ರೈಟ್ ಹ್ಯಾಂಡ್ ಇದ್ದಾರೆ ಅವರು, ಏನಾದ್ರು ಕೆಲಸ ಡೆವಲಪ್ಮೆಂಟ್ ಧಾರವಾಡ ಬಗ್ಗೆ ಮಾಡ್ಬೋದಿತ್ತು, ಆದರೆ ಏನು ಮಾಡಲಿಲ್ಲ. ಆದ್ರೆ ನಡೀತಾ ಇದ್ದಿದ್ರಲ್ಲಿ ಸ್ವಲ್ಪ ರೋಡ್ ಮಾಡಿದ್ದೀವಿ, ರೈಲ್ವೆ ಅಪ್ಗ್ರೇಡ್ ಮಾಡಿದ್ದೀವಿ, ರೈಲ್ವೆ ಸ್ಟೇಷನ್ನು, IIT ಮಾಡಿದ್ದೀವಿ, ಫೋರೆನ್ಸಿಕ್ ಯೂನಿವರ್ಸಿಟಿ ಮಾಡಿದ್ದೀವಿ. ಅದೆಲ್ಲ ಓಕೆ, ನೀವು ಹೇಳಿದ್ದು ಈ ನೋಡ್ತಾ ನೀವೇ ನೋಡ್ತಾ ಇದ್ದೀರಿ. ಫ್ಲೈ ಓವರ್ ಮಾಡಲಿಕ್ಕೆ ಹೋಗುತ್ತೆ ಎಷ್ಟು ದಿವಸ ಆಯ್ತು ಈಗ, ಹೌದಲ್ಲ? ಆಮೇಲೆ ಅದು ಟ್ರಾಫಿಕ್ ಜಾಮ್ ಅದು ಸಮಸ್ಯೆ ಬೇರೆ, ಅಂಥ ಕೆಲಸ ಎಲ್ಲ ಡೇ ನೈಟ್ ಮಾಡಿ ಲಗಲು ಮುಗಿಸ್ಬೋದು ಕರೆ ಅಂದರೆ, ಆದರೆ ಅದು ಮಾಡ್ತಾ ಇಲ್ಲ ಅವರು. ಈಗ ಮೋದಿ ಮುಖ ನೋಡಿ ಓಟ್ ಹಾಕ್ತೀವಿ, ಈ ಕೆಲಸ ಆಗಬೇಕು. ಹಾಂ, ಅದು ಆ ಥರ ಆಗಿದೆ. ಅದು ಅದೇ ಅದೇ ಬೇರೆ ಆಪ್ಷನ್ ಇಲ್ಲ ಅಂದರೆ ಅದೇ, ಮತ್ತು ಬೇರೆ ಇವರಾದರೂ ಬೇಕು, ಮತ್ತು ಬರೋರು ಮತ್ತು ಬೇರೆ ನಮ್ಮನೆ ಅವ್ರು ಕೆಲಸ ಮಾಡ್ತಾರಿಲ್ಲ. ಅದು ಅವರಿಗೆ ಮನವಿ ಮಾಡಿಬಿಡಿ, ಇಲ್ಲಿಂದ ಏನಾಗಬೇಕು? ಹಾಂ, ಮೋದಿಯವರಿಗೆ ಮನವಿ ಮಾಡಿಬಿಡಿ ಅಂತ. ಅಲ್ಲ, ಮೋದಿಯವರು ಮಾಡೋದಂದ್ರೆ ಅದೇ ಆದಷ್ಟು ಡೆವಲಪ್ಮೆಂಟ್ ಆಗಬೇಕು. ಕರ್ನಾಟಕದಲ್ಲಿ ಸೆಕೆಂಡ್ ದೊಡ್ಡ ಸಿಟಿ ಅಂದರೆ ಹುಬ್ಳಿ ಧಾರವಾಡ. ಆ್ಯಕ್ಚುಲಿ ಮಂಗಳೂರು ಆಮೇಲೆ ಬ್ಲಾಕ್ ಇದೆ, ಎಲ್ಲ ಇದೆ, ಆದರೆ ವ್ಯಾಪಾರ ಅಭಿವೃದ್ಧಿ ಅದರಲ್ಲಾದರೆ ಹುಬ್ಳಿ ಧಾರವಾಡನೇ ಜಾಸ್ತಿ ಆಗಿರೋದು. ಆಮೇಲೆ ಶಿಕ್ಷಣ ಕ್ಷೇತ್ರ ಅಂತ ಹೇಳಿದ್ರೆ ಧಾರವಾಡನೇ ಮೇಲೆ ಆದಷ್ಟು ಸ್ವಲ್ಪ ಲಕ್ಷ್ಯ ಕೊಟ್ಟು ಈ ಬದಿಗೆ ಡೆವಲಪ್ ಮಾಡಬೇಕು ಇನ್ನೂ ಚೆನ್ನಾಗಿ. ಆ ಥರ ಅಲ್ಲ, ತೋರಿಸ್ತೇವೆ ನಾವು. ಒಂದೇ ಆಪ್ಷನ್ ಇಲ್ಲ, ಅದೇ ಆಪ್ಷನ್ ಇಲ್ಲ ಅಂದಮೇಲೆ ಮತ್ತೇನು ಮಾಡ್ಲಿಕ್ಕೆ ಬರೋಲ್ಲ ಅಲ್ಲಿ. ಹೌದು, ಅವರಿಗೆ ಆರಿಸ್ಬೇಕಾಗಿದೆ. ಹೌದು, ಬಿ ಜೆ ಪಿನೇ. ಸೊ ಧಾರವಾಡಲ್ಲಿ ಬಿಸಿಲು ಏರ್ತಾ ಇದೆ, ಹುಬ್ಳಿಯಲ್ಲಿ ಎಲೆಕ್ಷನ್ ಹೆಂಗಿದೆ ಕಾವು? ನೀನು ಓಟ್ ಹಾಕೋ ಟೈಮ್ ಬಂತು? ಹೌದು ರೀ, ಹೀಟ್ ಭಾಳ ಇದೆ. ಹಾಂ, ಓಟು ಓಟು ಹಾಕೋದ್ರಿ. 7ನೇ ತಾರೀಕು. 7ನೇ ತಾರೀಕು. ಯಾರು? ಪ್ರಹ್ಲಾದ್ ಜೋಶಿ ಅವರ ಸೂಟಿನ ಪ್ರಹ್ಲಾದ್ ಜೋಶಿ. ಹೌದು, ಯಾಕೆ ಪ್ರಹ್ಲಾದ್? ಹ್ಞೂ, ಯಾಕೆ? ಆ ಮೋದಿ ನೋಡಿ ಹಾಕೋದ್ರಿ. ಮೋದಿ ನೋಡಿ ಹಾಕೋದ್ರಿ. ಮತ್ತೊಮ್ಮೆ ಮೋದಿ. ಹಾಂ, ಮೋದಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹುಬ್ಳಿಯವರೇನಾ? ಹಾಂ ಸರ್, ಹುಬ್ಳಿ. ಓಕೆ, ಚೆನ್ನಮ್ಮ ಸರ್ಕಲ್ ಇದ್ದೀವಿ ನಾವು, ಈಗ ಜನಗಳು ಮಾತಾಡ್ತಾ ಇದ್ದೀವಿ. ಲೋಕಸಭೆ ಎಲೆಕ್ಷನ್ ನಡೀತೈತಲ್ಲ, ಇನ್ನೇನು ನಾಡಿದ್ದು ಮತ ನಮ್ಮದು? ಮೋದಿಯೇ ಸರ್. ಮೋದಿ? ಯಾಕೆ ಮೋದಿ? ಕರ್ನಾಟಕದ ಕಾಂಗ್ರೆಸ್ ಇರಲಿ, ಮ್ಯಾಗ ಬಿ ಜೆ ಪಿ ಇರಲಿ. ಓಕೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರಲಿ. ಹಾಂ ಸರ್. ಓಕೆ, ಯಾರು CM ಆಗಿ? ಸಿದ್ದರಾಮಯ್ಯವ್ರು ಇರ್ಬೇಕಾ ಬೇರೆಯವ್ರು ಆಗ್ಬೇಕಾ? ಇಲ್ಲ, CM ಸಿದ್ದರಾಮಯ್ಯ ಪರವಲ್ಲ, ನಡೆದಿದ್ದೀವಿ. ನಮ್ಮ ಮ್ಯಾಗ ಮೋದಿ ಬೇಕು. ಮೋದಿ ಬೇಕು. ಓಕೆ ಸರ್. ಈ ಲೋಕಸಭೆ ಎಲೆಕ್ಷನ್ ಆದಮೇಲೆ ಇಲ್ಲಿ ಕರ್ನಾಟಕದಲ್ಲಿ ಗೌರ್ಮೆಂಟ್ ಚೇಂಜ್ ಆಗುತ್ತೆ ಅಂತೆಲ್ಲ ಮಾತಾಡೋ, ನಿಜಾನ? ಯಾವ್ದಿನ ಇಲ್ಲ ಸರ್, ಅವರು ಪೂರ್ ಮೆಜಾರಿಟಿ ಅವ್ರದ್ದೈತಿ, ಅದೇನು ಆಗ್ಲಿಕ್ಕಿಲ್ಲ. ನಮಗಂತೂ ಮ್ಯಾಗ ಬಿ ಜೆ ಪಿ ಇರಲಿ, ಮೋದಿನ. ಓಕೆ ರೀ, ಓಕೆ. ಮೋದಿ ನೋಡಿ ಓಟ್ ಹಾಕ್ತೀರ? ಮೋದಿ ನೋಡಿ ಓಟ್ ಹಾಕದ್ರಿ. ಪ್ರಹ್ಲಾದ್ ಜೋಶಿ ಇಲ್ಲಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಕೆಲಸ ಮಾಡ್ಯಾರ್ರಿ, ಅವರು ನಮ್ಮ ಏರಿದಾರೆ, ಒಳ್ಳೆ ಕ್ಯಾಂಡಿಡೇಟ್, ಏನು ತೊಂದರಿಲ್ಲ. ಮೋದಿ ಗ್ಯಾರಂಟಿ? ಹಾಂ, ಮೋದಿ ಗ್ಯಾರಂಟಿ. ಇಲ್ಲಿ ನಾವು ಯಾರು ಹೆಚ್ಚು ಇದನ್ನ ಮಾಡ್ತಾರೆ ಅವ್ರಿಗೆ ಹಾಕ್ತಾ ಇರೋ ಈಗ ನೋಡ್ತಾ ಇದ್ರೆ ನಾವು ಕಾಂಗ್ರೆಸ್ ಹಾಕ್ತೇವೆ ಸರ್. ನಮ್ಮ ಓಟ್ ಯಾರಿಗೆ ಕೇಳ್ತೀರಿ ನೀವು? ಅದಕ್ಕೆ ನರೇಂದ್ರ ಮೋದಿಯವರಿಗೆ, ಬಿ ಜೆ ಪಿ ಸರ್ಕಾರಕ್ಕೆ ರೀ. ಯಾಕೆ?
ನೋಡ್ರಿ, ಅಂಥ ಅಂಥ ನಾಯಕ ಮತ್ತೆ ಸಿಗೋಕೆ ಸಾಧ್ಯ ಇಲ್ಲ. ಹಿಂದೂ ಸಿಕ್ಕಿಲ್ಲ, ಮುಂದೂ ಸಿಗೋಂಗಿಲ್ಲ. ಯಾಕಂದರೆ ಎಲ್ಲರೂ ಪ್ರಧಾನಮಂತ್ರಿ ಆಕಾರ ಇಲ್ಲಂತಿಲ್ಲ. ಇವ್ರು ಮಾಡಿದ ಇನ್ನೊಂದು ಒಳ್ಳೆಯ ಕೆಲಸ ಏನಂತಂದರೆ, ಅವರು ತಾಯಿಯವ್ರು ತೀರ್ಕೊಂಡಾಗ ಯಾವ ಸೆಲಿಬ್ರಿಟಿ ಕರೀದೆ, ಯಾರಿಗೂ 8 ದಿವಸ ಬಾಡಿ ಇಡದೆ ಶೋಕಾಚರಣೆ ಮಾಡ್ದೇ ಇವರು 2 ತಾಸೊಳಗೆ ಅವರು ಮಣ್ಣು ಮಾಡಿ 9:30 ಕಾರ್ಯ ಮುಗಿಸಿ 10 ಗಂಟೆಗೆ ಮತ್ತೆ ತಾವು ಡ್ಯೂಟಿಗೆ ಕುಂತರು. ತಾಯಿ ಋಣಕ್ಕಿಂತ ತಾಯಿನಾಡ ಋಣ ಜಾಸ್ತಿ ಅಂತೇಳಿ ತಿಳ್ಕೊಂಡವರು ತಗೋರು. ಏನು ಸರ್ ಕಾಂಗ್ರೆಸ್ ಗ್ಯಾರಂಟಿಗಿಂತ ನಿಮ್ಗೆ ಮೋದಿ ಗ್ಯಾರಂಟಿ? ನಮಗೆ ಮೋದಿ ಬೇಕು ಸರ್, ಅವ್ರಿಗೆ ಗ್ಯಾರಂಟಿಗಳು ಬೇಡ, ಮೋದಿ ಬೇಕು. ಗ್ಯಾರಂಟಿಗಳು ಇವತ್ತು ಇರ್ತಾವೆ ಹೋಗ್ತಾವು. ಯಾಕೆಂದ್ರೆ ಇವು ಗ್ಯಾರಂಟಿ ಕೊಡೋದ್ರಿಂದ ಜನ ಸೋಮಾರಿಗಳಾಕಾರೆ, ದುಡಿಯೋಕೆ ಮನಸ್ಸು ಮಾಡೋಂಗಿಲ್ಲ. ನೀವು ದೇಶ ಡೆವಲಪ್ ಮಾಡಿರಿ, ಅಭಿವೃದ್ಧಿ ಮಾಡಿರಿ. ಈಗ ಮಾಡಿಲ್ಲ, ಬ್ರಿಜ್ ಮಾಡ್ಯಾರ, ರೋಡ್ ಮಾಡಿದ್ದಾರೆ, ಅತ್ತಾಗೆ ಇಂಥವ್ರು ಮಾಡಿರಿ. ಜನರಿಗೆ ಬೇಕು, ಸಾಮಾಜಿಕ ಎಲ್ಲರಿಗೂ ಬೇಕಾಗ್ತಾಗಿದೆ. ಒಳ್ಳೆಯದು ಡೆವಲಪ್ಮೆಂಟ್ ಮಾಡಿರಿ, ಎಲ್ಲರಿಗೂ ಹಾಕೈತಿ. ಅದು ಬಿಟ್ಟು ನೀವು 2,000 ಕೊಟ್ಟೆ, 3,000 ಕೊಟ್ಟೆ, 5,000 ಕೊಟ್ಟೆ, ಇದು ಉಪಯೋಗ ಇಲ್ಲ. ಜನರು ದುಡಿಯೋಂಗಿಲ್ಲ, ಇದಕ್ಕೆ ದುಡಿತಾರೆ. ನಿಮಗೆ ದುಡ್ಡು ಕೊಟ್ಟರೆ ನೀವು ಹೊರಗೆ ಬರ್ತೀರಿ. ಹಂಗೆ ಇದು ವಿಶ್ವಗುರು ಮೋದಿನ ಬೇಕು ಅಂತ? ಎಸ್ ಸರ್, ಅವ್ರಿಗೆ ನಮ್ಮ ದೇಶಕ್ಕಿಂತ ಹೊರಗಿನವರು ಅವ್ರಿಗೆ ಬಗ್ಗೆ ತಿಳ್ಕೊಂಡವ್ರೆ. ನಮ್ಮ ದೇಶದ ಜನರು ಇನ್ನವ್ರಿಗೆ ತಿಳ್ಕೊಂಡಿಲ್ಲ ಬರೋಬ್ಬರಿಯಾಗಿ. ಹೊರಗಿನ ದೇಶದವ್ರು ತಿಳ್ಕೊಂಡ್ರೆ ಅಂದರೆ ವಿಚಾರ ಮಾಡಿರಿ, ಆ ವ್ಯಕ್ತಿ ಹೆಂಗೆ, ಅವನ ವ್ಯಕ್ತಿತ್ವ ಹೆಂಗೆ ಅಂತೇಳಿ. ಅದಕ್ಕೆ ಇನ್ನೇನು 2 ದಿನ ಇದೆ ಓಟಕ್ಕೆ? ನಮಗೆ BJP ಬರ್ಬೇಕು ರೀ, BJP ಚೊಕ್ಕ BJP ಬರ್ಬೇಕು ರೀ. ಏನಿದು ಬಿಟ್ಟಿ ಭಾಗ್ಯ ಅವೆಲ್ಲ ಭಾಳ ದಿನ ನಡೆಯಂಗಿಲ್ಲ ರೀ, ಉಪಯೋಗ ಇಲ್ಲ. ಜನರನ್ನು ಸೋಮಾರಿ ಮಾಡ್ತೈತಿ, ದುಡಿಯ ಕಳಿಸೋಲ್ರಿ. ಹೆಣ್ಮಕ್ಳಿಗೆ 2,000 ರೂಪಾಯಿ ಫ್ರೀ ಮಾಡ್ಯಾರ, ಉಪಯೋಗ ಇಲ್ಲ. ಹೆಣ್ಮಕ್ಳು ಮನ್ಯಾಗ ನಿಂದ್ರುವಲ್ರಿ, ಟೂರು ದೇವಸ್ಥಾನ ಅದನ್ನು ಸುತ್ತಾಡಿಬಿಡ್ತಾರೆ. ಉಪಯೋಗ ಇಲ್ಲ ಅಂದರೆ ಗಂಡಸರಿಗೆ ಏನೂ ಕೊಟ್ಟಿಲ್ಲ ಅಂತ ಬೇಜಾರ? ಗಂಡಸರಿಗೆ ಕೊಡಲಿ ಬಿಡಲಿ, ಗಂಡಸರಿಗೆ ಕೊಡೋದು ಮುಖ್ಯ ಅಲ್ಲ. ಏನೋ ಸ್ಕೂಲು ಮತ್ತು ಆಸ್ಪತ್ರೆ ಇಂಥ ಅಭಿವೃದ್ಧಿ ಮಾಡಿದರೆ ಕಾಂಗ್ರೆಸ್ ಬೆಳೆದಿದ್ವಿ. ಇದೆಲ್ಲ ಏನ್ರಿ ಸುಮ್ಮನೆ ಜನರನ್ನು ಸೋಮಾರಿ ಮಾಡಿ ಒಗ್ಯಾಕೆ? ದುಡಿಯೋರು ಸಹಿತ ಮನ್ಯಾಗ ಕುಂದಿರ್ತಾನೆ, ಏ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತಾನೆ, ನಮಗೇನು 1,000 ಕಸ್ಕೊಂದು ಕುಡಿಯೋದು ಮಜಾ ಮಾಡೋದು ಅಂತೇಳಂದ್ರೆ ಅದು ಎದಕ್ಕೆ ಬೇಕು ರೀ? ನಮಗೆ ಮೋದಿ ಬೇಕು ನೋಡಿರಿ, ಮೋದಿ ಬೇಕು, 100% ಮೋದಿ ಬೇಕು. ಇಲ್ಲಿ ಕೂಡ ಪ್ರಹ್ಲಾದ್ ಜೋಶಿ ಅವ್ರಿಗೆ ಗೆಲ್ಲೋ, ಪ್ರಹ್ಲಾದ್ ಜೋಶಿ ಅವ್ರಿಗೆ ಡೆಫಿನೆಟ್ ಬರ್ತಾರೆ, ಗ್ಯಾರಂಟಿ ಬರ್ತಾರೆ. ಅವ್ರು ಮಾಡಿರೋ ಕೆಲಸಗಳು ಏನು ಇಷ್ಟ ಐತ್ರಿ? ಸಾಕಷ್ಟು ಕೆಲಸ ಮಾಡ್ಯಾರ, ಅವರು ಕೆಲಸ ಮಾಡ್ಯಾರ, ಕೆಲಸ ಮಾಡಿ ಜನನ ಹೇಳ್ತಾರಲ್ಲ, ನಾವೊಬ್ರು ಹೇಳ್ದಲ್ಲ, ಎಲ್ಲರೂ ಕೇಳ್ತಾರಲ್ಲ ಜನ, ಎಲ್ಲರೂ ಹೇಳ್ತಾರೆ ಜೋಶಿಯವರು ಚಲೋ ಕೆಲಸ ಮಾಡ್ಯಾರ, ಮೋದಿಯವರು ಚಲೋ ಕೆಲಸ ಮಾಡ್ಯಾರ, ಅವ್ರದ್ದು ಹೆಸರೈತಿ. ನೀವು ಹೇಳೋ ಪ್ರಕಾರ ಇಲ್ಲಿ ಕಾಂಗ್ರೆಸ್ ಸೋಲು ಗ್ಯಾರಂಟಿ ಅಂತೀರಾ? ಅದು ಸೋಲು ಗೆಲುವು ಯಾರಿಗೂ ಬಿಟ್ಟಿದ್ದಲ್ಲ. ನಮ್ಮ ಅನಿಸಿಕೆ ಜೋಶಿಯವರು ಬರಬೇಕು ಅಂದರೆ BJP ಬರಬೇಕು, ಜೋಶಿಯವ್ರು ಅಂತಲ್ಲ, ಒಟ್ಟು BJP ಯಾರು ನಿಂತರೂ BJPನೇ ಬರಬೇಕು, ಮೋದಿಯವ್ರು ಬೇಕು ನಮಗೆ. ಓಕೆ, ಎಲೆಕ್ಷನ್ ನಡೀತಿತ್ತಲ್ಲ ಧಾರವಾಡದ್ದು, ಹೆಂಗೆ ಅನಿಸುತ್ತೆ ನಮಗೀಗ ಎಲೆಕ್ಷನ್? ಎಲೆಕ್ಷನ್ ಭಾಳ ಚೆನ್ನಾಗಿ ನಡೆಯುತ್ತಿತ್ತು, ಚೆನ್ನಾಗಿ. ಈ ಸಲ ಯಾರು ಬರ್ತಾರೆ ಕಾಂಗ್ರೆಸ್ BJPನ? ಸರ್, ಯಾರು ಬಂದರೆ ಯಾರು ನಮಗೆ ಏನಿಲ್ಲ, ಆದರೂ ನಾನು ಮನಸ್ಸಿನಿಂದ ಮಾಡೋದು ಕಾಂಗ್ರೆಸ್ಸು. ಯಾಕಂದರೆ ನಮ್ಗೆ 800 ರೂಪಾಯಿ, 2,000 ರೂಪಾಯಿ ತಿಂಗಳ ಕೊಡಾಗ್ತಾರೆ, ಬಸ್ ಫ್ರೀ ಐತಿ, ನಾವಿಲ್ಲಿ ದುಡ್ಕೊಂಡು ತಿನ್ನೋರು. ಬಸ್ ನಿಮಗಿಲ್ವಲ್ಲ ಫ್ರೀ? ನಮಗಿರಲಿ, ಬೇಡಲ್ಲ. ನಾವು ಇಲ್ಲಿ ದುಡಿದ ಮಟ್ಟ ಅಂದ್ರೆ ನಮಗೂ ನಮ್ಮ ಮನೆ ನಡೆಯಂಗಿಲ್ಲ ರೀ. ನಾವು ವ್ಯಾಪಾರ ಸರ್, ದಾರ ಕುಂತು ವ್ಯಾಪಾರ ಮಾಡ್ತೀವಿ, ಕೈಪಲ್ಲಿ ವ್ಯಾಪಾರ. ನೀವು ಎಷ್ಟನೇ ಸಲ ವೋಟ್ ಮಾಡಿದ್ರಿ? ನಮ್ಮದು 5 ಸಲ ವೋಟಿಂಗ್ ಆಗಿದೆ. 5 ಸಲ ವೋಟ್ ಮಾಡಿದ್ರಿ? ಹಾಂ ಸರ್. ಓಕೆ, ಗ್ರೇಟ್. ಹೆಂಗೆ ಅನಿಸಿದೆ ಎಲೆಕ್ಷನ್ ಈ ಸಲ? ಚೇಂಜಸ್ ಇದೆಯಾ, ಏನಾದ್ರು ಬದಲಾವಣೆ ಇದೆಯಾ? ಯಾರು ಗೆಲ್ಬೋದು ಈ ಸಲ? ಮೋದಿನೇ ಗೆಲ್ತಾರೆ ಸರ್. ಮೋದಿನೇ? ಹಾಂ ಸರ್. ಮೋದಿ ನೋಡೇ ವೋಟ್ ಮಾಡೋದು? ಹೌದು ಸರ್. ಕಾಂಗ್ರೆಸ್ ಏನು ಫೈಟ್ ಇಲ್ವಾ? ಫೈಟ್ ಇಲ್ಲ ಸರ್. ಮೋದಿ ಬಂದಮೇಲೆ ತುಂಬ ಮೆಡಿಸಿನ್ಸ್ ಅಫೋರ್ಡೆಬಲ್ ಆಯಿತು, ನಮ್ಮದು ಮೆಡಿಕಲ್ಲೇ ಇದೆ. ಸೊ ನಾವು ಮೋದಿ ಹೆಸರು ಮೇಲೆ ಮೆಡಿಕಲ್ ನಡೆಸ್ತಾ ಇದ್ದೀವಿ, ಜನರಿಗೆ ತುಂಬ ಹೆಲ್ಪ್ ಆಗಿದೆ. ಸೊ ಪರವಾಗಿಲ್ಲ ಸರ್. ಹಾಂ ಸರ್, ಅಂದರೆ ಭಾಳ ಪೂರ್ ಪೇಷಂಟ್ಸೇ ತೊಗೊತಾರೆ, ಅಫೋರ್ಡೆಬಲ್ ಇದೆ. ತುಂಬ BP ಡಯಾಬಿಟಿಸ್ ಪೇಷಂಟ್ಸ್ ಎಲ್ಲ ಭಾಳ ಹೆಲ್ಪ್ ಆಗಿದೆ, ತುಂಬ ಜನಕ್ಕೆ ಹೆಲ್ಪ್ ಆಗಿದೆ. ಜನರಿಗೆ ಮೆಡಿಕಲ್? ಎಸ್ ಸರ್, ಹೌದು. ಹಾಗಾಗಿ ಭಾಳ ಹೆಲ್ಪ್ ಆಗಿದೆ ಸರ್. ಮತ್ತೊಮ್ಮೆ ಮೋದಿನೇ ಸರ್. ಮೊದ್ಲಿಂದ ಕಾಂಗ್ರೆಸ್ ಅಲ್ಲ. ಥ್ಯಾಂಕ್ ಯು.